ಪ್ರಿಯ ವೀಕ್ಷಕರೆ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾಸನ್ ಜಿಲ್ಲೆಯ ಕರುನಾಡು ರಕ್ಷಣಾ ವೇದಿಕೆಯ ಹಾಸನ್ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಾಸನ್ ಜಿಲ್ಲೆಯ ಸಮಾಜ ಸೇವಕರಾದ ಶ್ರೀಮತಿ ರಿಯಾ ಮೇಡಂ ಅವರು ಮತ್ತೊಮ್ಮೆ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಂ. ನಮಸ್ಕಾರ ಮೇಡಂ. ತಾವು ಈಗ ಭೇಟಿ ಬಚಾವ್ ಭೇಟಿ ಪಡಾವ್ ಘೋಷಣೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ತಾವು ಈ ಹೋರಾಟ ಮಾಡಲು ಉದ್ದೇಶವೇನು ಮೇಡಂ, ನಮ್ಮ ವೀಕ್ಷಕರಿಗೆ ತಿಳಿಸಿ. ಭೇಟಿ ಬಚಾವ್ ಭೇಟಿ ಪಡಾವ್ ಅನ್ನೋ ಒಂದೇ ಉದ್ದೇಶ ಏನು ಅಂದ್ರೆ, ಚಿಕ್ಕ ವಯಸ್ಸಲ್ಲೇ ಹೆಣ್ ಮಕ್ಳಿಗೆ ಮದುವೆ ಮಾಡೋದು, 14 ವರ್ಷಕ್ಕೆ ಮದುವೆ ಮಾಡ್ಬಿಡುದು. ಅದೇ ಒಂದ್ ಚಿಕ್ಕ ಮಗು, ಅದಕ್ಕೊಂದು ಮಗು ಆದ್ರೆ ಆ ಮಗುಗೆ ಹೇಗ್ ನೋಡ್ಕೊಳ್ಳೋದು, ಅದಕ್ಕೇನೋ ಕಾಯಿಲೆ ಬರೋದು, ಏನೇನೋ ಆಗ್ತಾ ಇದೆ. ಆ ಉದ್ದೇಶವಾಗಿ ನಾನು ಇದು ಹೋರಾಟ ಮಾಡ್ಬೇಕು ಅಂತ ಅಂದ್ರೆ, ಹೋರಾಟ ಮದ್ದಿಂದು ನಡೀತಾ ಇದೆ, ಬಟ್ ನನ್ ಜೀವನದಲ್ಲೂ ನಡೆದಿದೆ. ನನಗೂ 14 ವರ್ಷಕ್ಕೆ ಮದುವೆ ಮಾಡಿದ್ದಾರೆ, ನಾನು ಆ ಕಷ್ಟ ಪಟ್ಟಿದ್ದೀನಿ. ಹಾಗೆ ಬೇರೆ ಹೆಣ್ಮಕ್ಳು ಆ ಕಷ್ಟ ಪಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಾತು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಒಂದು ಒಳ್ಳೆ ಉದ್ದೇಶ ಏನು ಅಂದ್ರೆ, ಹೆಣ್ಮಕ್ಳಿಗೆ 7th ಫೇಲ್ ಆದ್ರೆ ಬೇಡ ಮನೇಲಿರು, ಓದಕ್ ಹೋಗ್ಬೇಡ ಅಂತ ಓದಕ್ ಕಳ್ಸೋದಿಲ್ಲ. ಆಮೇಲೆ ಅದೇ ಗಂಡ್ ಮಗುಗೆ ನೀನ್ ಓದ್ಕೊಳಪ್ಪ, ನೀನ್ ಮನೇಲಿ ಒಳ್ಳೆ ಗಂಡ್ ಮಗು, ನೀನ್ ಓದಿದ್ರೆ ನಮಗ ಮುಂದಕ್ ನೋಡ್ಕಂತೀಯ, ಹೆಣ್ಮಕ್ಳಾದ್ರೆ ಮದುವೆ ಆಗಿ ಬೇರೆ ಮನೆಗೆ ಹೋಗುತ್ತೆ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಈಗ್ಲೂ ನಡೀತಾ ಇದೆ. ನಾನೇನ್ ಹೇಳೋದು ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೆಣ್ಣು ಗಂಡು ಸಮಾನ, ಹೆಣ್ಣು ಗಂಡು ಸಮಾನ ಅನ್ನೋದು ಒಂದು ತಿಳ್ಕಂಡ್ರೆ, ಸರ್ಕಾರನೇ ಅರ್ಧ ಪೊಸಿಷನ್ ಕೊಟ್ಟು ಬಿಟ್ಟಿದೆ. ಹಾಗಾಗಿ ಹೆಣ್ಮಕ್ಳಿಗೆ ಯಾವತ್ತು ಗಂಡು ಸಮಾನ ನೋಡ್ಕೊಳ್ಳಿ, ನನ್ನ ವಿನಂತಿ. ಈಗ್ಲೂ ಹಳ್ಳಿ ಹಳ್ಳಿಗಳಲ್ಲಿ ಈ ತರ ಮದುವೆ ಮಾಡೋದು, ಮಕ್ಳಿಗೆ SLC ಫೇಲ್ ಆದ್ರೆ ಸಾಕು ಮನೇಲಿರು ಅನ್ನೋದು, ಮುಂದು ಓದಕ್ಕೆ ಕಳಿಸೋದಿಲ್ಲ. ಇನ್ನೊಂದು ಏನು ಅಂದ್ರೆ, ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಅಂದ್ರೆ ಎಜುಕೇಟೆಡ್ ಅಂತಲ್ಲ, ಸ್ವಲ್ಪ ಹೆಣ್ಮಕ್ಳಿಗೆ ಮರ್ಯಾದೆ ಕಮ್ಮಿನೇ. ಏನೇ ಇರಲಿ, ಹೆಣ್ಮಕ್ಳು ಕೇವಲವಾಗಿ ಮಾತಾಡ್ತಾರೆ. ನಮ್ಮ ತಾಯಿ ಒಂದು ಹೆಣ್ಣು ಅನ್ನೋದನ್ನು ಮರಿಬೇಡಿ, ನಿಮ್ಮ ತಾಯಿ ಒಂದು ಹೆಣ್ಣು ಅನ್ನೋದ ಮರಿಬೇಡಿ. ಹೆಣ್ಣಿಂದಾನೇ ಜೀವನ. ನಮ್ಮ ದೇಶ ನುಡಿ ನಡಿ ಎಲ್ಲಾನು ಒಂದು ಹೆಣ್ಣೆ ಅನ್ನೋದನ್ನ ನೀವು ದಯವಿಟ್ಟು ಮರಿಬೇಡಿ. ಹೆಣ್ಣಿಂದಾನೇ ಪ್ರಕೃತಿ, ಹೆಣ್ಣಿಂದಾನೇ ಬೆಳಕು, ಹೆಣ್ಣಿಂದಾನೇ ಜೀವನ, ಹೆಣ್ಣಿಂದಾನೇ ಗಂಡು, ಹೆಣ್ಣಿಂದಾನೇ ಪ್ರಪಂಚ, ಹೆಣ್ಣಿಂದಾನೇ ಎಲ್ಲ ಅನ್ನೋದನ್ನ ದಯವಿಟ್ಟು ನೀವು ಮರಿಬೇಡಿ. ಹೆಣ್ಣಿಗೆ ಮರ್ಯಾದೆ ಕೊಡಿ. ನೀವು ಹೆಣ್ಣಿಗೆ ಮರ್ಯಾದೆ ಕೊಟ್ರೆ ನಿಮ್ ಜೀವನದಲ್ಲಿ ಫಸ್ಟ್ ಮಾಡಿರೋದು ಒಂದು ಒಳ್ಳೆ ಕೆಲಸ. ಎಲ್ಲೇ ಹೆಣ್ ಸಿಕ್ಲಿ ಒಂದು ಗೌರವವಾಗಿ ನೋಡಿ, ಕೇವಲವಾಗಿ ನೋಡ್ಬೇಡಿ. ಅವ್ರ ಪರ್ಸನಲ್ ಏನಿರುತ್ತೋ ಅದು ನಮಗೆ ಬೇಡ. ಎಲ್ಲೇ ಹೆಣ್ ಸಿಕ್ಲಿ, ನಾವು ಹೆಣ್ಣಿಗೆ ಮರ್ಯಾದೆ ಕೊಟ್ರೆ ನಮ್ಮ ದೇಶಕ್ಕೆ ಮರ್ಯಾದೆ ಕೊಟ್ಟಂಗಾಗುತ್ತೆ. ಅದು ಹೇಳಕ್ ನಾನು ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಮೇಡಮ್, ಈ ಭೇಟಿ ಬಚಾವ್ ಭೇಟಿ ಪಡಾವ್ ಘೋಷಣೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ ತಾವು? ಭೇಟಿ ಬಚಾವ್ ಭೇಟಿ ಪಡಾವ್ ಅಂದ್ರೆ, ನಾನು ಒಂದು ಅದೇ ಇದು ಈ ವಿಷಯ ಹೇಳದ್ನಲ್ಲ, ಓದಿಸಕ್ಕೆ ಹೆಣ್ಮಗುಗೆ ಸುಮಾರು ಜನ ಏನ್ ಗೊತ್ತಾ, ಈಗ ಅದೆಲ್ಲ ತಡೆ ಆಗಿದೆ, ಅದೆಲ್ಲ ಇಲ್ಲ. ಆದ್ರೂ ಹೆಣ್ಮಕ್ಳು ಅಂದ್ರೆ ಗರ್ಭದಲ್ಲೇ ಅವ್ರು ಆಪರೇಷನ್ ಮಾಡಿಸ್ಕೊಳ್ಳೋದು, ಆ ಮಗು ಇದ್ ಮಾಡ್ಬಿಡೋದು, ಆ ಮಗು ಬೆಳಕುಗೆ ತರೋದಿಲ್ಲ. ಆ ಹೆಣ್ಮಕ್ಳು ಹುಟ್ಟರೆ ಅನಿಷ್ಟ, ಹೆಣ್ಮಕ್ಳು ಹುಟ್ಟರೆ ನಮ್ಮ ಮನೆಗೆ ದಲಿದ್ರ, ಹೆಣ್ಮಕ್ಳು ಹುಟ್ಟರೆ ನಮ್ಮ ಮನೆಗೆ ಇದು. 3 ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ, ಅವ್ರಿಗೆ ಮದುವೆ ಮಾಡೋದು ಹೇಗೆ? ಅದೇ 3 ಹೆಣ್ಮಕ್ಳಿಗೆ ಓದಿಸಿ ದೊಡ್ಡವ್ರು ಮಾಡಿದ್ರೆ, ಯಾವನಾದ್ರೂ ಒಂದು ಕೆಲಸ ಒಳ್ಳೆ ಕೆಲಸ ಕೊಡಿಸ್ತೆ ಅವನೇ ದುಡ್ಡು ಕೊಟ್ಟು ಮದ್ವೆ ಆಗ್ತಾರೆ. ಆ ತರ ಪೊಸಿಷನ್ ಹೆಣ್ಮಕ್ಳಿಗೆ ಕೇವಲ ಮಾತಾಡ್ಬೇಡಿ. ಯಾರೇ ಮನೇಲಿ ಒಂದು 3-2 ಹೆಣ್ಣು ಹುಟ್ಟುಬಿಟ್ರೆ ಆ ಗಂಡು ಮಕ್ಕಳು ಚಿಕ್ಕದು ಮಾಡ್ಬಿಡುತ್ತೆ. ಯಾಕ್ರಿ ಹಿಂಗಿದ್ದೀರಾ ಅಂತ ಫ್ರೆಂಡ್ಸ್ ಕೇಳಿದ್ರೆ, ಏನ್ ಮಾಡೋದಪ್ಪ, ನನ್ನ ಹೆಂಡತಿ 2-3 ಜನ ಹೆಣ್ಣು ಹುಟ್ಟುಬಿಟ್ಟಿದ್ದಾಳೆ, ಅದು ಹೆತ್ತಿದ್ದಾಳೆ, ಅವಳು ಮದ್ವೆ ಮಾಡೋದು ಹೇಗೆ? ಈ ಕಾಲದಲ್ಲಿ ತುಂಬಾ ವರದಕ್ಷಿಣೆ ಕೊಡಬೇಕು. ಆ ವರದಕ್ಷಿಣೆ ಸ್ವಲ್ಪ ತಡೀರಿ. ದಯವಿಟ್ಟು ವರದಕ್ಷಿಣೆ ತಗೊಳ್ಳೋರಿಗೆ ಯಾರೇ ಇರ್ಲಿ, ದಯವಿಟ್ಟು ವರದಕ್ಷಿಣೆ ತಗೊಂಡು ಎಷ್ಟ್ ದಿನ ತಿಂತೀರಾ? ಹೆಣ್ಮಕ್ಳು ವರದಕ್ಷಿಣೆ ತಗೋತೀರಲ್ಲ, ಎಷ್ಟ್ ದಿನ ತಗೋತೀರಾ? 5 ಲಕ್ಷ ತಗೋತೀರಾ, 10 ಲಕ್ಷ? ಜಸ್ಟ್ ನೀವೇನೋ ಖರ್ಚು ಮಾಡಿದ್ರೆ ಒಂದು ತಿಂಗಳಲ್ಲಿ ಖರ್ಚಾಗೋಗುತ್ತೆ. ಆದ್ರೂ ಸಾಯವರೆಗೂ ವರದಕ್ಷಿಣೆ ತಗೊಂಡೆ ಅನ್ನೋದು ಕಲಂಕ ನಿಮ್ಮ ತಲೆಯಲ್ಲಿ ಒಂದು ಬರ್ದೋಗುತ್ತೆ. ಇವನ ಕಾಲ ತಗೊಂಡ ವರದಕ್ಷಿಣೆ ಅನ್ನೋದನ್ನ ತಡೆದ್ರೆ, ಹೆಣ್ಮಕ್ಳು ಹುಟ್ಟಿದ್ರೆ ಯಾರು ಕಷ್ಟ ಪಡಲ್ಲ, ಬೇಜಾರು ಮಾಡ್ಕೊಳಲ್ಲ. ಈ ವರದಕ್ಷಿಣೆಗೋಸ್ಕರನೇ ಹೆಣ್ಣು ಹುಟ್ಟಿದ್ರೆ ಹೇಗೆ ಅನ್ನೋದು ಕಷ್ಟ ಪಡ್ತಾರೆ ಜನ, ಫೀಲ್ ಆಗ್ತಾರೆ, ತುಂಬಾ ಬೇಜಾರು ಮಾಡ್ಕಂತಾರೆ. ಅದು ಕೊಟ್ರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೆಣ್ಣು ಕಷ್ಟ ಕೊಡ್ತಾರೆ. ಆ ಹೆಣ್ಣು ಮಾನಸಿಕವಾಗಿ ಏನೋ ಒಂದು ಸುಸೈಡ್ ಮಾಡ್ಕೊಳ್ಳೋಕೆ ಹುಡುಕುತ್ತೆ, ಏನೋ ಒಂದು ನೆನ ಹಾಕೊಳ್ಳೋದು, ಒಂದು ಔಷಧಿ ಕುಡಿಯೋದು, ಇಂದ ಸೀಮೆಣ್ಣೆ ಹಾಕೊಂಡು ಸುಟ್ಕೊಳ್ಳೋದು. ಯಾಕೆ ಹೊರಗಡೆ ಹೇಳ್ಕೊಳಕಾಗಲ್ಲ,
ತಾಯಿ ಮನೆಗೆ ಹೋದ್ರೆ ಗಂಡನ ಮನೆ ನಿಂದು ನೀನ್ ಅಲ್ಲೇ ಇರ್ಬೇಕು, ನೀನ್ ಅವ್ರ ಮನೆ ಕೊಟ್ಟಿದೀವಿ ಸಾಯವರ್ಗ ಅಲ್ಲೇ ಇರ್ಬೇಕು ಅಂತ ತಾಯಿ ತಂದೆ ಹೇಳ್ತಾರೆ. ಆ ಹೆಣ್ಮಗು ಇಲ್ಲಿ ಹೋಗುತ್ತೆ, ಅವಳು ಏನ್ ಮಾಡ್ತಾಳೆ, ಬೇಡ ಗಂಡ ಕೊಡೋ ಕಷ್ಟ, ಅತ್ತೆ ಮಾವ ಏನೇನೋ ಹೇಳ್ತಾರೆ, ಇದರಿಂದ ನನ್ನ ಸಾವದೇ ಒಳ್ಳೇದು ಅಂತ ಸಾವನ್ನ ಕೊಂಡ್ಕೊಳ್ಳುತ್ತೆ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳುತ್ತೆ ಸಾವನ್ನ. ಅದನ್ನ ತಡೀರಿ, ಫಸ್ಟ್ ವರದಕ್ಷಿಣೆಯನ್ನ ತಡೀರಿ. ಅದ್ ಎಲ್ಲಿ ಕೊಡ್ತಾರೆ, ಒಂದು ಇದ್ ಮಾಡಿ, ಇದು ತಗೋಬಾರ್ದು, ಇದು ಒಳ್ಳೇದಲ್ಲ ಅಂತ ನಮ್ಮ ತಾಯಿ ತಂದೆನೆ ಹೇಳ್ಬೇಕು ಗಂಡ್ ಮಗುಗೆ. ನೋಡಪ್ಪ ನಮ್ಮ ಬೇಡ, ಅವ್ರು ಕೊಡೋ ದುಡ್ಡು ನಾವ್ ಎಷ್ಟಿನ ತಿಂತೀವಿ, ನಮಗ ಅದು ಬೇಡ, ನಮ್ಮ ಸ್ವತಃ ನೀನ್ ಕಷ್ಟ ಪಡ್ತಿ ಗಂಡ ಅಲ್ವಾ ನೀನು, ನೀನ್ ಗಂಡ್ಸಾಗಿ ಅವ್ರ ಹತ್ರ ದುಡ್ಡು ತಗೊಂಡ್ರೆ ನೀನ್ ಬೆಲೆ ಏನಿರುತ್ತೆ ಅಂತ ಸ್ವತಃ ನಮ್ಮ ತಾಯಿ ತಂದೆನೆ ಹೇಳ್ಕೊಡ್ಬೇಕು. ಆಗ ಗಂಡು ಬದಲಾವಣೆಗೆ ಆಗ್ತಾನೆ. ಆವಾಗ ಹೆಣ್ಮಕ್ಳು ಉಟ್ರೆ ಯಾರೇ ಇರ್ಲಿ ಸಂತೋಷ ಪಡ್ತಾರೆ. ಆ ಮದುವೆ ಮಾಡೋ ದುಡ್ಡಲ್ಲಿ ಅವ್ರು ಓದಿಸ್ತಾರೆ, ಅವ್ರು ಮುಂದುವರಿಸ್ತಾರೆ. ಈಗ ವರದಕ್ಷಿಣೆಯಿಂದಾನೆ ಎಲ್ಲಾರು ತಾಯಿ ತಂದೆಗಳು ಮಕ್ಳು ಹುಟ್ಟಿದ್ರೆ ದಲಿದ್ರ ಅನ್ನೋ ಮಾತುಕಂತೂ ಫಸ್ಟ್ ಏನು ಅಂದ್ರೆ ವರದಕ್ಷಿಣೆಯಿಂದ ಹೆದರ್ತಾರೆ. ಎಲ್ಲಿ ಕೊಟ್ರು, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಪಕ್ಕದ ಮನೆಯವ್ರು ಏನೋ ಕೊಟ್ರು, ಅವ್ರ ಮನೆ ಫ್ಲಾಟ್ ಕೊಟ್ರು, ಇವ್ರ ಮನೆ ಕಾರ್ ಕೊಟ್ರು. ಆ ರೀತಿ ನಾವು ಓದ್ಸೋದೇನಿಕೆ, ನಮ್ಮ ಹೆಸರು, ನನ್ನ ಮಗ ಒಂದ್ ಇಂಜಿನಿಯರ್ ಡಾಕ್ಟರ್ ಅಂತ ಹೇಳ್ಕೊಳಕ್ಕೆ, ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ನನ್ ಮಗ ಡಾಕ್ಟರ್ ಕಣ್ರಿ ಇಷ್ಟು ಲಕ್ಷ ಕೊಡಿ, ನನ್ ಮಗ ಇಂಜಿನಿಯರ್ ಇಷ್ಟು ಒಂದು ಫ್ಲಾಟ್ ಕೊಡಿ, ಅದು ಕೇಳದ್ ಹೆಂಗಿರುತ್ತೆ ಅಂತ ಭಿಕ್ಷಾ ಬೇಡಂಗಿರುತ್ತೆ. ಆ ಹೆಣ್ಮಗು ಏನಂತೆ, ಒಳ್ಳೆಯವ್ರು ಇದ್ರೆ ಪರವಾಗಿಲ್ಲ, ಕೆಟ್ಟವಳಾದ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ನಿನಗೆ ಅಂತ ಹೇಳ್ತಾರೆ. ಹೇಳೋ ಮಾತೇ ಅಲ್ವಾ ಅದು. ಹಾಗಾಗಿ ದಯವಿಟ್ಟು ಎಲ್ಲಾರ್ಗು ನಾನು ಒಂದು ಹೇಳೋದು ಒಂದೇ ಒಂದು ವಿನಂತಿ, ದಯವಿಟ್ಟು ವರದಕ್ಷಿಣೆ ಅನ್ನೋದನ್ನ ಆ ಪೀಡೆನ ತೊಲಗಿಸಿ, ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಕೊಡಿ, ಹೆಣ್ಮಕ್ಳು ಹುಟ್ಟಿದ್ರೆ ಸಂತೋಷ ಪಡಿ. ಹೆಣ್ಮಕ್ಳು ಹುಟ್ಟರೆ ಲಕ್ಷ್ಮಿ ಮಕ್ಕಳು, ಹೆಣ್ಣು ಲಕ್ಷ್ಮಿ ಮಕ್ಕಳು ಅನ್ನೋದನ್ನ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ, ನಾನು ನಾ 14 ವರ್ಷಕ್ಕೆ ಮದುವೆ ಆಗಿದೆ ಅಂತ ನಾನು ಕಷ್ಟಪಟ್ಟಿದ್ದೀನಿ, ಅದು ಎಲ್ಲರಿಗೂ ಬೇಡ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನಿದ್ದು www.com ಇವ್ರ ಹತ್ರ ಇಂಟರ್ವ್ಯೂ ತಗೋಬೇಕಂತ ನಾನು ನನ್ನ ಸ್ವಂತ ಉದ್ದೇಶದಿಂದ ಇಂಟರ್ವ್ಯೂ ಬಂದಿದ್ದೀನಿ. ತಮ್ಮ ವಿಚಾರಗಳನ್ನು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಮತ್ತೊಮ್ಮೆ ರಿಯಾ ಮೇಡಮ್ನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.